ಪ್ರಾರಂಭದಿಂದಲೇ ಹೇಳಿದ್ನಲ್ಲ ಕಲಾಮಂದಿರದಲ್ಲಿ ಇಡೀ ಮೈಸೂರು ನಗರ ಜನತೆ ಮುಂದೆ ಘೋಷಣೆ ಮಾಡೋಯ್ತಾರೆ ಹೋಯ್ತಾರೆ ಅವ್ರ ಜೊತೆ ಹದಿನೈದು ದಿವಸ ಮಾಡ್ತೀನಿ ಅಂತೇಳಿ ಅವತ್ತು ಚಲೋರಾಯ ಸ್ವಾಮಿಯವರು ಜಮೀರವರು ಯಾರ್ಯಾರ ಇವರು ಸುತ್ತ ಇದ್ರು ಅವ್ರನ್ನೆಲ್ಲ ಮಾಡಿದ್ರು ನಾನು ಬಿಟ್ಟು ಧರಂಸಿಂಗ್ ಅವ್ರ ಜೊತೆ ಧ ಧರ್ಮ್ ಸಿಂಗ್ ಅವ್ರ ಜೊತೆ ಇಪ್ಪತ್ತು ತಿಂಗಳು ಮಾಡ್ತಾರೆ ಯಡಿಯೂರಪ್ಪನವ್ರ ಜೊತೆ ಇಪ್ಪತ್ತು ತಿಂಗಳು ಮಾಡ್ತಾರೆ ನಾನು ಮಾತ್ರ ಅಂದರೆ ಅದಕ್ಕೆ ಅರ್ಥ ಮಾಡ್ಕೊಳ್ಳಿ ಇದೇ ಕುಮಾರಸ್ವಾಮಿ ಅವರು ಕಲಾಮಂದಿರದಲ್ಲಿ ಬಂದು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ನಾನು ಕರ್ಕೊಂಬಂದು ಘೋಷಣೆ ಮಾಡಿದಾಗ ಏನು ಹೇಳ್ತಾರೆ ಇನ್ನು ಹದಿನೈದು ದಿವಸಕ್ಕೆ ಧರ್ಮಸಿಂಗ್ ಅವ್ರ ಜೊತೆ ಸಿದ್ದರಾಮಯ್ಯನವ್ರ ಜೊತೆ ಮುಖ್ಯಮಂತ್ರಿ ಮಾಡ್ತೀನಿ ಅಂತೇಳಿ ಘೋಷಣೆ ಮಾಡೋದು ಹೋದ್ರೆ ಯಾರು ಆವತ್ತು ಸಾರಾಮಹೇಶ ಪಾರ್ಟೀಲಿ ಇರಲಿಲ್ಲ ಅವರೇನು ಬಂದಿರಲಿಲ್ಲ ಈ ಪಾರ್ಟಿಲಿ ಇಲ್ಲ ಇರಲಿಲ್ಲ ಅವರು ಬಿ ಜೆ ಪಿನಲ್ಲೇ ಇದ್ದರು ಆವತ್ತು ಮಾಡಿದ್ರಾ ಒಬ್ಬ ವ್ಯಕ್ತಿ ಮೇಲೆ ಹೇಳಬೇಕು ಅನ್ನೋದಕ್ಕೆ ನಾನು ಹೇಳ್ತಿರೋದು ಹದಿನೈದು ದಿವ್ಸಕ್ಕೆ ಮಾಡಲಿಲ್ಲ ಸೆಕೆಂಡ್ ಟೈಮ್ ಫೋನ್ ಮಾಡಿದ್ರು ಅಣ್ಣ ಎಲ್ಲಿದ್ದೀರಿ ಅಂತ ಬಂದುಬಿಡಿ ಮಂತ್ರಿ ತಗೊಂಡು ಹೋಗ್ಬಿಡೋರಿ ಅಂತ ಫೋನ್ ಮಾಡಿದರು ಅವರೇ ಹೇಳಿದ್ದು ನಮ್ಮ ಹೋದ್ವಿ ಎಲ್ಲಿಗೆ ನಮ್ಮ ಸಾಯಿಬಾಬಾಗೆ ಸಾಯಿಬಾಬಾಗ ಹೋದ್ವಿ ಗೋವಾಕ್ಕೆ ಹೋದ್ವಿ ಬಂದ್ವಿ ಅವರೇ ಕರೆದ್ರು ಮಂತ್ರಿ ಮಾಡಿ ಮಂತ್ರಿ ಕಾರ್ ಹೋಗಿ ಬಣ್ಣ ಅಂತ ಕರೆದಿದ್ದೇವರು ಮುಖ್ಯಮಂತ್ರಿ ಆದರೂ ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಆದರು ಆವತ್ತೂ ಕೂಡ ನನ್ನನ್ನೇನು ಅವ್ರು ಮಂತ್ರಿ ಮಾಡಲಿಲ್ಲ ಅವರೇ ಕರೆದಿದ್ದು ಆವತ್ತು ಕೂಡ ಮಾಡಲಿಲ್ಲ ಅಂದ್ಕೊಂಡು ನಾನೇನು ಬೇಜಾರೇ ಮಾಡ್ಕೊಳ್ಳಲಿಲ್ಲ ಸಿದ್ದರಾಮಯ್ಯನವರು ಉಪ ಚುನಾವಣೆಯಲ್ಲಿ ಸೋತ ಮೇಲೆ ಜಮೀರ್ ಕೈಲಿ ರಾಜೀನಾಮೆ ಕೊಡಿಸಿ ಎಂಟು ತಿಂಗಳಿಗೆ ನಾನು ಮಂತ್ರಿ ಮಾಡಿದರು ಸಾಕಪ್ಪ ಮಂತ್ರಿ ಮಾಡಿದ್ರಲ್ಲ ಅದೇ ಸಾರ್ಥಕ ನನಗೆ ಸರ್ವೀಸ್ಗೆ ಅಂತ ಪ್ರೀತಿಯಿಂದನೇ ನಾನು ಸ್ವಾಗತ ಮಾಡ್ಕೊಂಡೆ ಯಡಿಯೂರಪ್ಪನವ್ರಿಗೆ ಅಧಿಕಾರ ಕೊಡಲಿ ಅನ್ನೋ ಕಾರಣಕ್ಕೆ ಮಾತ್ರ ನಾನು ಬಿ ಜೆ ಹೋದೆ ಯಡಿಯೂರಪ್ಪನವರು ಕೆ ಜೆ ಪಿ ಮಾಡಿದ್ರು ಯಡಿಯೂರಪ್ಪನವರು ಕೂಡ ನಮ್ಮ ಜೊತೆ ಉಳ್ಕೊಳ್ಳಿ ಮಾಡಿ ಅಂತ ಅವ್ರು ಏನೂ ಹೇಳಲಿಲ್ಲ ಅವ್ರು ಕೆ ಜೆ ಪಿ ಮಾಡಿದ್ರು ಜಗದೀಶ್ ಶೆಟ್ಟರ್ ಮಾತ್ರ ನೀವು ಇರಬೇಕು ಅಂತ ಹೇಳಿದ್ರು ಆ ಸಂದರ್ಭದಲ್ಲಿ ಇವರೇ ಇಲ್ಲ ಅಣ್ಣ ನೀವು ಇದ್ದರೆ ನಾಲ್ಕೈದು ಸೀಟ್ ಗೆಲ್ತಿದ್ದೋ ನಾವು ನೀವು ಬರಲೇಬೇಕು ಪಾರ್ಟಿಗೆ ಅಂತೇಳಿ ನಾನು ಹಾಸ್ಪಿಟ್ಲ್ ವಿಕ್ರಮಲ್ ವಿಕ್ರಮಲ್ಲಿ ಮಲಗಿದ್ದೆ ಒಂದು ಸ ಒಂದು ಆಪ್ರೇಷನ್ ಮಾಡಿಸ್ಕೊಂಡು ಅಲ್ಲಿಗೆ ಬಂದು ಮಾತಾಡ್ಸ್ಕೊಂಡು ಹೋದರು ಪ್ರೀತಿ ತೋರಿಸಿದ್ರು ಬಂದೆ ನಿಷ್ಠೆಯಿಂದ ಪಕ್ಷದ ಕಾರ್ಯಕ್ರಮ ಮಾಡಿದೆ ಬಂದ ಮೇಲೆ ಹಂಗನ್ಕಂಡು ಬಿ ಜೆ ಪಿ ಜೊತೆ ನಾನು ಹೊಂದಾಣಿಕೆ ಮಾಡ್ಕೊಳ್ಳಲಿಲ್ಲ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಿಲ್ಲ ನಾನು ಪಕ್ಷನಾಗ ಗೆಲ್ಲಬೇಕು ಅಂತ ಹೋರಾಟ ಮಾಡಿದೆ ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಅವ್ರು ಮುಖ್ಯಮಂತ್ರಿ ಆದರು ಆದ್ಮೇಲೂ ಕೂಡ ನಾನು ಒಂದು ಇಪ್ಪತ್ತೈದು ದಿನ ನನಗೆ ಮಂತ್ರಿನೇ ಬೇಡ ಅಂತಕ್ಕಂಥ ವಿಚಾರನ ನಾವು ಅವ್ರಿಗೆ ಬೇಡ ನನಗೆ ಎಜುಕೇಷನ್ ಮಿನಿಸ್ಟ್ರು ಬೇಡ ನಾನು ಹೋಗಿರೋದು ಎಂಟನೇ ತರಗತಿ ಹೈಯರ್ ಎಜುಕೇಷನ್ ಯಾಕೆ ಕೊಡ್ತೀನಿ ಅಂತ ಕೇಳಿ ಹೋಗಲಿಲ್ಲ ಮಂಡ್ಯ ಜಿಲ್ಲಾಧ್ಯಕ್ಷರು ಬಂದರು ಇಲ್ಲಿಗೆ ಇನ್ಫೋಸಿಸ್ ಗೆಸ್ಟ್ ಹೌಸ್ ಕರ್ಕೊಂಡು ಹೋದರು ಬಣ್ಣ ಅದು ಯಾವ ಬೇಕು ತಗೊಳ್ವಿ ಅಂತ ಹೇಳಿದ್ರು ಬೆಳಿಗ್ಗೆ ಹೊತ್ತಿಗೆ ಹೋದ್ವಿ ದೇವೇಗೌಡರು ಕುಮಾರಸ್ವಾಮಿ ರೇವಣ್ಣ ಮೂರೇ ಜನ ಕೂತಿದ್ರು ಅಲ್ಲಿ ಹೋದೆ ರೇವಣ್ಣ ಕಳಿಸು ತಗೋಗಿ ಅಂತ ಬಂಡಪ್ಪನವ್ರು ಹೇಳಿದ್ರು ಆ ಖಾತೆ ಬಿಡಲ್ಲ ಕೋಪ್ರೇಷನ್ ಅಂತ ಆಮೇಲೆ ಇವರು ಹೇಳಿದರು ಇಲ್ಲಣ್ಣ ನಿನಗೆ ಎಕ್ಸೈಸು ಮತ್ತು ಮಾರ್ಕೆಟಿಂಗ್ ತಗೊಂಬಿಡಿ ಅಂತೇಳಿದ್ರು ಎಂಟು ದಿವಸ ಆಯಿತು ಅದೂ ಕೊಡಲಿಲ್ಲ ಇನ್ನು ಬೇರೆ ನನಗೆ ಯಾರೋ ಫೋನ್ ಮಾಡಿದರು ಇಪ್ಪತ್ತೈದು ದಿವಸ ಆಗಿದೆ ನಿನಗೆ ಇರಬೇಡ ಒಬ್ಬರು ಬಂದು ತಗೋಬೇಕು ಅಂತ ಒಬ್ಬ ಕುಟುಂಬನೇ ಹೇಳಲಿಲ್ಲ ಪಾರ್ಟಿಯವರು ಬಂದು ಹೇಳಿಲ್ಲ ಒಬ್ಬರೂ ಬಿಡಬೇಡಪ್ಪ ತಗೋತ ಒಬ್ಬರು ಗೈಡ್ ಮಾಡಲಿಲ್ಲ ಒಬ್ಬರು ಕರೀಲಿಲ್ಲ ಬೇರೆ ಒಬ್ರು ಫೋನ್ ಮಾಡಿದರು ಇಲ್ಲ ನಿನ್ನ ಮಂತ್ರಿಗಿರಿ ಹೋಗ್ಬಿಡ್ಲಿ ಅವ್ನು ಅಂತ ತೀರ್ಮಾನ ತಗೊಂಬಿಟ್ಟವ್ರೆ ಮೊದಲು ಹೋಗಿ ತಗಪ್ಪ ಅಂತ ಹೇಳಿದ್ರು ನಾನು ಹೋಗ ಏರ್ ಎಜುಕೇಷನ್ ಪೋರ್ಟ್ಫೋಲಿಯೋ ತಗೊಂಡೆ ಮಂತ್ರಿಗಿರಿ ಕೊಟ್ಟರು ಒಳ್ಳೇದಾಯಿತು ಸಾರ್ಥಕ ಆಯಿತು ಅವ್ರನ್ನ ನೆನೆಸ್ತೀನಿ ನಾನು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗಲೇ ನಾನು ಮಂತ್ರಿ ಆಗಿದ್ದೀನಿ ಅದು ಒಂದು ವರ್ಷ ಇರಲಿ ಅದು ಆರು ತಿಂಗಳಿರಲಿ ನಾನು ಮಂತ್ರಿ ಆಗಿದ್ದೀನಿ ಆ ಗೌರವ ಇಟ್ಕೊಂಡಿದ್ದೀನಿ ಅವ್ರ ಬಗ್ಗೆ ನಾನು ಅಪಾರ ಗೌರವ ಇಟ್ಕೊಂಡಿದ್ದೀನಿ